ಕುಂಭರಾಶಿ ಕುಂಭರಾಶಿಯವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ನಿಮ್ಮ ಸುತ್ತಮುತ್ತಲೂ ಇರೋವಂಥವ್ರು ನಿಮಗೆ ಫೇವರಬಲ್ ಕೆಲಸ ಮಾಡ್ತಿರ್ತಾರೆ ಮಾಡೋದಕ್ಕೆ ಅವಕಾಶ ಕೊಡಬೇಕಷ್ಟೆ ನಿಮ್ಮ ಪಾಡಿನ ಸೈಲೆಂಟಾಗಿ ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ರೆ ಅವರು ಅವ್ರ ಕೆಲಸ ಮಾಡ್ತಿರ್ತಾರೆ ಸೊ ಕುಂಭರಾಶಿ ಅವ್ರಿಗೆ ಬೇಕಾಗಿರುವಂಥದ್ದು ಏನು ಅಂದರೆ ಸೆನ್ಸಿಬಲ್ ಪೀಪಲ್ ಅರೌಂಡ್ ದೆಮ್ ಅಯೋಗ್ಯರು ನೂರು ಜನ ಇರೋದಕ್ಕಿಂತ ಯೋಗ್ಯರು ಮೂರು ಜನ ಇರೋ ಸಾಕು ಈಗ ಹೊಸ ಹೊಸ ಸ್ನೇಹ ಹೊಸ ಹೊಸ ಸಂಬಂಧಗಳು ಮಾಡ್ಕೊಳ್ಳೋಕೆ ಒಳ್ಳೆ ಅವಕಾಶ ಇದೆ ಮಾತಾಡಬೇಕು ಚೆನ್ನಾಗಿ ಜೊತೆಗೆ ಎಲ್ಲೋ ಒಂದು ಕಡೆ ಮಾತಾಡಬೇಕು ಅಂತಂದ್ರಾಗ ನೀವು ಒಂದು ಬೌಂಡ್ರಿ ಯಾರ ಯಾರತ್ರ ಎಷ್ಟು ಇಟ್ಕೋಬೇಕು ಎಲ್ಲರದೇನು ಫ್ರೆಂಡ್ಲಿ ಆಗಿರೋದಲ್ಲ ಮತ್ತು ಎಲ್ಲರದೇನು ಅಫಿಷಿಯಲ್ ಆಗಿರೋದಲ್ಲ ಅಫಿಷಿಯಲ್ ಬಂದಾಗ ಅಫೀಷಿಯಲ್ ಎಷ್ಟು ಬೇಕೋ ಅಷ್ಟು ಅದಕ್ಕೋಸ್ಕರ ಯು ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ ಇನ್ ಯುವರ್ ಲೈಫ್ ಉದಾಹರಣೆಗೆ ಸ್ನೇಹಕ್ಕೆ ಬೇರೆ ಪ್ರೀತಿ ವಿಶ್ವಾಸಕ್ಕೆ ಬೇರೆ ಸಂಬಂಧಗಳಿಗೆ ಬೇರೆ ಮತ್ತು ಆರ್ಥಿಕವಾಗಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಬೇರೆ ನೆವರ್ ಹ್ಯಾವ್ ಫ್ರೆಂಡ್ಶಿಪ್ ವಿತ್ ಬಿಸ್ನೆಸ್ ಆರ್ ಡೋಂಟ್ ಡೂ ಬಿಸ್ನೆಸ್ ಇನ್ ಫ್ರೆಂಡ್ಶಿಪ್ ಅಂತಾರೆ ಸೊ ಫ್ರೆಂಡ್ಸ್ ಜೊತೆ ಬಿಸ್ನೆಸ್ ಎಲ್ಲ ಹೋಗಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಗೇ ಇರಲಿ ಬಿಸ್ನೆಸ್ ಬಿಸ್ನೆಸ್ ಆಗೇ ಇರಲಿ ಫ್ಯಾಮಿಲಿ ಲೈಫ್ ಬೇರೆ ಅಂದ್ರೆ ಡೋಂಟ್ ಮಿಕ್ಸ್ ಫ್ಯಾಮಿಲಿ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ನೀವು ಆದಷ್ಟು ಪ್ರೊಫೆಷ್ನಲ್ ಲೈಫ್ ಕಡೆ ಗಮನ ಕೊಡಬೇಕು ಅದರ ಪರ್ಸ್ನಲ್ ಲೈಫು ಕೂಡ ಈಕ್ವಲ್ ಇಂಪಾರ್ಟೆಂಟು ಎಷ್ಟು ಬೇಕೋ ಅಷ್ಟು ಮಾತ್ರ ಇನ್ವಾಲ್ವ್ ಆಗಿ ಯಾರೋ ಮನೇಲಿ ಗಲಾಟೆ ಮಾಡ್ತಾರೆ ತಲೆ ಕೆಡ್ಕೊಬೇಡಿ ಆರಾಮಾಗಿರಿ ಹಾಗಾಗಿ ಏನಪ್ಪ ಅಂದರೆ ಕುಂಭರಾಶಿಯವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇನ್ವಾಲ್ವ್ ಆಗಿ ತುಂಬ ಇನ್ವಾಲ್ವ್ ಆದ ಪ್ರಾಬ್ಲಮ್ಮು ಇನ್ವಾಲ್ವ್ ಆಗ್ಯದೋ ಪ್ರಾಬ್ಲಮ್ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಕುಂಭರಾಶಿಯವ್ರಿಗೆ ಈಗ ಟೈಮ್ ಹೆಂಗಿದೆ ಅಂತಂದರೆ ಮುಂದಿನ ಇಡೀ ಲೈಫು ಇನ್ನು ಇಪ್ಪತ್ತೈದು ಮೂವತ್ತು ವರ್ಷವನ್ನು ನೀವು ಪ್ಲ್ಯಾನ್ ಮಾಡ್ಕೋಬೋದು ಯಾರ್ಯಾರು ವಯಸ್ಸಲ್ಲಿದ್ದಿರೋ ಅವ್ರ ಮಿಡ್ಲ್ ಏಜ್ ಅವ್ರಿಗೆ ವಯಸ್ಸಲ್ಲಿ ಕೊನೆ ಇದ್ದೀವಿ ನಾವು ಅರವತ್ತು ಎಪ್ಪತ್ತು ವರ್ಷ ದಾಟಿದ್ದೀವಿ ಅಂತಂದ್ರೆ ಏನು ಮಾಡಬೇಕು ಅಂತ ನಾನು ನಿಮಗೆ ಕುಂಭರಾಶಿಯವ್ರ ಬಗ್ಗೆ ಹೇಳ್ತಾ ಇದ್ದೆ ಕುಂಭರಾಶಿಯವರಿಗೆ ಸ್ವಲ್ಪ ಕಿವಿ ಮಾತೇನಪ್ಪ ಅಂತಂದರೆ ಪ್ರೊಫೆಷ್ನಲ್ ಲೈಫಲ್ಲಿ ಎಷ್ಟೇ ಬ್ಯುಸಿ ಇದ್ರು ಪರ್ಸ್ನಲ್ ಲೈಫಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹಕ್ಕೆ ಸಂಬಂಧಗಳಿಗೆ ಸ್ವಲ್ಪ ಸಮಯ ಕೊಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಊಟಕ್ಕೆ ಹೋಗೋದು ಹೊರಗಡೆ ಅಥವಾ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನುವಂಥದ್ದು ಅಥವಾ ಹಬ್ಬ ಹರಿದಿನ ಆಗಿರೋದ್ರಿಂದ ಹೆಚ್ಚು ಸಮಯವನ್ನು ಕೊಡಿ ಯಾಕೆ ಅಂತಂದರೆ ಜೀವನದಲ್ಲಿ ಬರೀ ದುಡ್ಡು ಹಣ ಅಧಿಕಾರ ಅಥವಾ ಪ್ರೊಫೆಷ್ನಲ್ಲೇ ಬಿಸಿ ಇರಬೇಡಿ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ನಿಮಗೆ ಏನಂತಾರೆ ಮಾನಸಿಕ ನೆಮ್ಮದಿ ಬೇಕು ಅಂದರೆ ಫ್ಯಾಮಿಲಿ ಜೊತೆ ಇನ್ವಾಲ್ವ್ ಆಗಿ ನಾರ್ಮಲಾಗ ಕುಂಭಾರಾಶಿ ಅವ್ರ ಏನಂತ ನಾವ್ತು ನಮ್ಮ ಕೆಲಸ ಆಯಿತು ಅಂತ ಇರ್ತೀರ ಇದು ಸಹಜ ಸ್ವಭಾವ ಆದರೆ ಸ್ವಲ್ಪ ಪ್ರೀತಿ ವಿಶ್ವಾಸಕ್ಕೋಸ್ಕರ ಸ್ನೇಹಿತರು ಅಥವಾ ಮನೆಯಲ್ಲಿರುವಂಥ ಬಂಧುವರ್ಗದವರಲ್ಲಿ ನಿಮಗೆ ಯಾರ ಹತ್ತಿರ ಅಥವಾ ನಿಮಗೆ ಯಾರು ಸೂಕ್ತ ಅನಿಸುತ್ತೆ ಅಥವಾ ಸ್ನೇಹಿತರು ಯಾರಾಗಿದ್ದರೆ ದಯವಿಟ್ಟು ನೀವು ಅವ್ರ ಮನೆಗೆ ಹೋಗೋದು ಅವ್ರ ನಿಮ್ಮನ್ನ ಆದರೆ ಕೇರ್ ತಗೊಳ್ಳಿ ನಿಮ್ಮ ಸೇಫ್ಟಿ ಬಗ್ಗೆ ಸೇಫ್ಟಿ ಬಹಳ ಮುಖ್ಯ ಆದಷ್ಟು ಮೆಕ್ಯಾನಿಕಲ್ ಆಗಿರೋದಕ್ಕಿಂತ ಸ್ವಲ್ಪ ಎಮೋಷ್ನಲಿ ಇನ್ವಾಲ್ವ್ಮೆಂಟಾಗಿ ಎಮೋಷ್ನಲಿ ಆ್ಯಕ್ಟಿವ್ ಆಗಿದ್ದರೆ ಕುಂಭರಾಶಿಯವರಿಗೆ ಭಾಳ ಒಳ್ಳೆಯದು ಪೊಲಿಟಿಕಲಿ ಕೂಡ ಸ್ವಲ್ಪ ಪ್ರೋಗ್ರೆಸ್ ಇರೋದ್ರಿಂದ ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ ಸೊ ಕುಂಭರಾಶಿಯವರು ಆಪರ್ಚುನಿಟೀಸ್ಗೋಸ್ಕರ ವೆಯ್ಟ್ ಮಾಡಬೇಡಿ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ನ ಡೆವಲಪ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೀವು ನಿಮ್ಮ ಯಶಸ್ಸನ್ನು ಯಾವುದ್ರ ಮೇಲೆ ನೀವು ಒಂದು ಕೇಂದ್ರೀಕರಿಸ್ಬೋದು ಅಂತಂದರೆ ಎಷ್ಟು ಚೆನ್ನಾಗಿ ನೀವು ನೆಟ್ವರ್ಕ್ನ ಬಿಲ್ಡ್ ಮಾಡಿರ್ತಾರೋ ಅದ್ರ ಮೇಲೆ ನಿಮ್ಮ ಯಶಸ್ಸಿರುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ